ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದಂತಾಗಿದೆ. ಸುಮಾರು 7 ದಶಕಗಳ ಹಿಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಗಾಗಿ ಕಟ್ಟಲಾದ ನಿವಾಸಿ ಕಟ್ಟಡಗಳು ಇನ್ನುವರೆಗೂ ಕೂಡ ಡೆಮೋನೇಷನ್ ಆಗದೆ ಹಾಳು ಬಿದ್ದಿರುವ ಹಳೆಯ ಕಟ್ಟಡಗಳಲ್ಲಿ ಸಿಬ್ಬಂದಿಗಳು ಆಶ್ರಯ ಪಡೆದಿದ್ದು ಜೀವ ಕೈಯಲ್ಲಿ ಹಿಡಿದು ದಿನವನ್ನು ಕಳೆಯುತ್ತಿದ್ದಾರೆ. ಸದಲಗ ಬೆಡಿಕಿಹಾಳ್ ರಸ್ತೆಯಲ್ಲಿರುವ PHS ಕಟ್ಟಡದ ಒಟ್ಟು ಆವರಣ 10 ಎಕರೆ. ಇದರಲ್ಲಿ ನಿವಾಸಿ ಕಟ್ಟಡಗಳ ವಿಸ್ತೀರ್ಣ 3457 ಚದರ ಅಡಿಯಾಗಿದ್ದು ಭೂಮಿ ವಿಸ್ತೀರ್ಣ 4692 ಚದರ ಅಡಿಯಿದೆ. ಸಿಬ್ಬಂದಿಗಳಿಗಾಗಿ 7 ದಶಕಗಳ ಹಿಂದೆ ಕಟ್ಟಲಾದ 10 ಕಟ್ಟಡಗಳಲ್ಲಿ ಈಗಾಗಲೇ 4 ಕಟ್ಟಡಗಳು ಹಾಗೂ ಶೌಚಾಲಯಗಳು ಸಂಪೂರ್ಣ ಕುಸಿದಿದ್ದು ಇನ್ನುಳಿದ 6 ಕಟ್ಟಡದಲ್ಲಿಯ ಕಿಟಕಿ ಬಾಗಿಲುಗಳು ಸಂಪೂರ್ಣವಾಗಿ ಮುರಿದು ಹೋಗುವ ಅಧಿಕಾರಿ ಪದಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮೇಲ್ಛಾವಣಿಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಮಳೆ ಪ್ರಾರಂಭವಾಗುತ್ತಿದ್ದಂತೆ ಸೋರುತ್ತವೆ. ಇನ್ನು ಕಟ್ಟಡಗಳ ಸುತ್ತಲೂ ಗಿಡಗಂಟಿಗಳು ಬೆಳೆದು ಹಾಳು ಕುಂಪೆಯಾದಂತಾಗಿದೆ. 2020ರಲ್ಲಿ NRHM ಯೋಜನೆಯಡಿ 1,30,00,000 ರೂಪಾಯಿ ವೆಚ್ಚದಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಲಾಗಿದೆ. ಆದರೆ ಸಿಬ್ಬಂದಿಗಳ ಹಳೆಯ ನಿವಾಸಿಗಳು ಅವುಗಳ ಡೆಮೋನೇಷನ್ ಮಾಡಿ ಬೇರೆ ಕಟ್ಟಡಗಳ ನಿರ್ಮಾಣಕ್ಕೆ ಇನ್ನೂವರೆಗೆ ಮೇಲಾಧಿಕಾರಿಗಳಿಗೆ ವೈದ್ಯಾಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮುಂದಾಗಿಲ್ಲ. 2 ಶಾಸಕರು, 1 ಸಂಸದರು, 1 ವಿಧಾನಪರಿಷತ್ ಸದಸ್ಯರಿರುವ ತಾಲೂಕಿನಲ್ಲಿಯೇ ಪ್ರಮುಖ ಹಾಗೂ ಪ್ರಾಚೀನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯ ಸದರಿ ಸಮಸ್ಯೆಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ನಿಜಕ್ಕೂ ನೋಡಲಾರದ ಸಂಗತಿಯಾಗಿದೆ. ಆದ್ದರಿಂದ ಸದರಿ ಸಿಬ್ಬಂದಿಗಳ ನಿವಾಸಿ ಕಟ್ಟಡಗಳು ಕುಸಿಯುವ ಮುನ್ನ ಜೀವ ಹಾನಿಯಾಗುವ ಮೊದಲು ಸದರಿ ನಿವಾಸಿಗಳ ಡೆಮೋನೇಷನ್ ಮಾಡಿ ನೂತನ ಕಟ್ಟಡಗಳ ನಿರ್ಮಾಣಕ್ಕೆ ಮುಂದಾಗುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.